ಹೈ ಹಲೋ ಎಲ್ಲರಿಗೂ ನಮಸ್ಕಾರ ಶಿಲ್ಪಶ್ರೀ ಅಡುಗೆ ಮನೆಗೆ ಸ್ವಾಗತ ನಾನು ಶಿಲ್ಪ ಸಂತೋಷ್ ಇದೆ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಗು ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ ಆಗ ನಾನು ಹೊಸದಾಗಿ ಅಪ್ಲೋಡ್ ಮಾಡುವಂಥ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತೆ ಇವತ್ತು ನಾನು ಕಡಲೆ ಹಿಟ್ಟನ್ನು ಬಳಸ್ಕೊಂಡು ಒಂದು ಸೂಪರ್ ಆದಂಥ ಟೇಸ್ಟಿಯಾದಂಥ ಮಿಕ್ಸ್ಚರ್ನ ಮಾಡ್ತಾ ಇದ್ದೀನಿ ಮಿಕ್ಸ್ಚರ್ ಅಥವಾ ಮುರುಕು ಅಂತ ಹೇಳ್ಬೋದು ಕಡಲೆ ಹಿಟ್ಟಿಂದ ಮಾಡ್ತಿರೋ ಅಂಥದ್ದು ಇದಕ್ಕೆ ರಿಬ್ಬನ್ ಪಕೋಡಾ ಅಥವಾ ರಿಬ್ಬನ್ ಮುರುಕು ಅಂತ ಕರೀತಾರೆ ಸೊ ಮೊದಲಿಗೆ ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಏನೇಂತ ನೋಟ್ ಮಾಡ್ಕೊಂಬಿಡೋಣ ಅಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ನೋಟ್ ಮಾಡ್ಕೊಂಡಿದ್ದಾದ್ಮೇಲೆ ಇವಾಗ ರೆಸಿಪಿ ಹೇಗೆ ಮಾಡೋದು ಅನ್ನೋದನ್ನ ಶುರು ಮಾಡೋಣ ಬನ್ನಿ ಮೊದಲು ಒಂದು ಮಿಕ್ಸಿಂಗ್ ಬೌಲ್ನ ತಗೊಳ್ಬೇಕು ಅದಕ್ಕೆ ನಾವು ಎರಡು ಕಪ್ಪು ಎರಡು ಬಟ್ಟಲು ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ಬೇಕು ನೀವು ಜರ್ಡಿ ಮಾಡಿ ಹಾಕ್ಕೊಳ್ಬೋದು ಅಥವಾ ಹಾಗೇನು ಹಾಕ್ಕೊಳ್ಬೋದು ಅದ್ರ ಜೊತೆಗೆ ನಾಲ್ಕು ಚಮಚ ಅಕ್ಕಿ ಹಿಟ್ಟು ಮತ್ತು ಅದ್ರ ಜೊತೆಗೇನೆ ನಾಲ್ಕು ಚಮಚ ತುಪ್ಪನ ಸೇರಿಸ್ಕೊಳ್ಬೇಕು ನೆಕ್ಸ್ಟು ಅದಕ್ಕೆ ಒಂದು ಚಮಚ ಅಜ್ವೈನ್ ಬೀಜ ಅಜ್ವೈನ್ ಸೀಡ್ಸ್ನ ಸೇರಿಸ್ಕೊಳ್ಬೇಕು ಮತ್ತು ಇದಕ್ಕೆ ನಾವು ಉಪ್ಪನ್ನ ಮುಕ್ಕಾಲು ಚಮಚ ಹಾಕ್ಕೊಳ್ಬೋದು ಅಥವಾ ನೀವು ರುಚಿ ನೋಡಿ ರುಚಿಗೆ ತಕ್ಕಷ್ಟು ಕೂಡ ಹಾಕ್ಕೊಳ್ಬೋದು ಮತ್ತು ಅದ್ರ ಜೊತೆಗೇನೆ ಒಂದು ಚಮಚ ಖಾರದ ಪುಡಿನ ಸೇರಿಸ್ಕೊಳ್ಬೇಕು ಇವಾಗ ಇದಿಷ್ಟನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಾವು ಹಾಕಿರೋ ಅಂಥ ಐಟಮ್ಸ್ ಎಲ್ಲ ಒಂದು ಮಿಕ್ಸಿಂಗ್ ಕೊಡಬೇಕು ಫಸ್ಟು ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಾವು ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಬೆರೆಸ್ಕೊಂಡು ಕಲಿಸ್ಕೊಳ್ಬೇಕು ಒಂದೇ ಬಾರಿಗೆ ನಾವು ನೀರನ್ನ ಹಾಕ್ಕೊಂಡು ಕಲಿಸ್ಕೊಳ್ಳೋದಕ್ಕಾಗಲ್ಲ ನೋಡಿಕೊಂಡು ಕಲಿಸ್ಕೊಳ್ಬೇಕು ಅಂದರೆ ಒಂದು ಚಪಾತಿ ಅದ ಅಥವಾ ನೀವು ರೊಟ್ಟಿ ಮಾಡೋದಕ್ಕೆ ಯಾವ ಅದಕ್ಕೆ ನೀವು ಕಲಿಸ್ಕೊಳ್ತೀರಾ ಆ ಅದಕ್ಕೆ ನಾವು ಕಲಿಸ್ಕೊಳ್ಬೇಕು ಸಾಫ್ಟ್ ಆದಂಥ ಡೋನ ರೆಡಿ ಮಾಡ್ಕೊಳ್ಬೇಕು ಹಾಗಾಗಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಬೆರೆಸ್ಕೊಂಡು ರೆಡಿ ಮಾಡ್ಕೊಳ್ಬೇಕು ನೋಡಿ ಈ ಅದಕ್ಕೆ ರೆಡಿ ಮಾಡ್ಕೊಳ್ಬೇಕು ಇವಾಗ ನಾವು ಚಕ್ಲಿ ಒರಳು ಬರುತ್ತಲ್ಲ ಅದನ್ನು ತಗೊಳ್ಬೇಕು ಅದರಲ್ಲಿ ನಿಮಗೆ ಈ ರೀತಿಯಾದಂಥ ಒಂದು ಪ್ಲೇಟ್ ಬರುತ್ತೆ ಸ್ಟ್ರೈಟ್ ಆಗಿರುತ್ತೆ ಆ ಪ್ಲೇಟನ್ನು ನಾವು ಯೂಸ್ ಮಾಡಿಕೊಳ್ಬೇಕು ಇದಕ್ಕೆ ಆ ಪ್ಲೇಟನ್ನು ಹಾಕ್ಬಿಟ್ಟು ನೆಕ್ಸ್ಟು ಚಕ್ಲಿ ಹೊರಳೊಳಗೆ ನಾವು ಕಲಸಿಟ್ಟಿರೋವಂಥ ಹಿಟ್ಟನ್ನು ತುಂಬಿಕೊಳ್ಬೇಕು ತುಂಬಿಕೊಂಡು ಅದ್ರ ಮುಚ್ಚಳನ ಮುಚ್ಚಬೇಕು ನೆಕ್ಸ್ಟ್ ನಾವು ಒಂದು ಸೈಡಲ್ಲಿ ಆ್ಯಕ್ಚುಲಿ ಎಣ್ಣೆನ ಕಾಯಕ್ಕೆ ಇಟ್ಟಿರಬೇಕು ಸೊ ಎಣ್ಣೆ ಕೂಡ ಬಿಸಿಯಾಗಿರಬೇಕು ಒಂದು ಸೈಡಲ್ಲಿ ಬಿಸಿಯಾಗಿರೋ ಎಂಥ ಎಣ್ಣೆಗೆ ನಾವಿವಾಗ ನೋಡಿ ಡೈರೆಕ್ಟಾಗಿ ಅದರೊಳಗಡೆಗೆನೆ ನಾವು ಒತ್ತಿ ಹರಡಬೇಕು ಎಣ್ಣೆ ಅಗ್ಲಕ್ಕೆ ಈ ರೀತಿಯಾಗಿ ಹರಡಿಕೊಂಡು ಆಗೋ ರೀತಿನಲ್ಲಿ ಅದರೊಳಗೆ ಡೈರೆಕ್ಟಾಗಿ ಒತ್ಕೊಳ್ಬೇಕು ಇದನ್ನು ಚ ಮೀಡಿಯಂ ಫ್ಲೇಮಲ್ಲಿ ಎರಡೂ ಸೈಡು ನೀಟಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಬೇಯಿಸ್ಕೊಳ್ಬೇಕು ಕ್ರಿಸ್ಪಿಯಾಗಿ ಬರಬೇಕು ಅಲ್ಲಿವರೆಗೂ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಂಡ್ರೆ ಆಗುತ್ತೆ ನೋಡಿದ್ರಲ್ಲ ಎಷ್ಟು ಸುಲಭವಾಗಿರುವಂಥ ಟೇಸ್ಟಿ ಟೇಸ್ಟಿಯಾಗಿರುತ್ತೆ ನಿಜವಾಗ್ಲೂ ತುಂಬಾ ರುಚಿಯಾಗಿರುತ್ತೆ ಟ್ರೈ ಮಾಡಿ ನೋಡಿ ಖಂಡಿತವಾಗ್ಲೂ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಮತ್ತು ಕಡಿಮೆ ಸಮಯದಲ್ಲಿ ಈ ಮಿಕ್ಸ್ಚರ್ನ ನೀವು ರೆಡಿ ಮಾಡ್ಕೊಳ್ಬೋದು ಮುರುಕು ಅಂತ ಕೂಡ ಹೇಳ್ಬೋದು ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ವೀಕ್ಷಕರೇ